ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ಲವ್ ಸ್ಟೋರಿ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಕ್ವಶನ್ ಬಂದಿತ್ತು, ಅದಕ್ಕೆ ಆನ್ಸರ್ ಮಾಡಿಬಿಡೋಣ. ಎಷ್ಟು ಕೆ ಜಿ ಮೇಕಪ್ ಹಾಕ್ತೀರಾ ನೀವು ಅಂತ. ಅಯ್ಯೋ ದೇವ್ರೇ, ನಿಜವಾಗ್ಲೂ ನನ್ನ ಹತ್ರ ಮೇಕಪ್ ಕಿಟ್ಟೇ ಇಲ್ಲ. ಸರಿನಾ, ಮೇಕಪ್ ಕಿಟ್ ಪ್ರಾಮಿಸ್ ಆಗಿ ಹೇಳ್ತೀನಿ, ನನ್ನ ಹತ್ರ ಮೇಕಪ್ ಕಿಟ್ ಇಲ್ಲ. ಮೇಕಪ್ ಮಾಡಿದಿದ್ರೆ ನಾನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕರೆಗಳೆಲ್ಲ ಕಾಣಿಸ್ತಿದ್ವಾ, ಇಲ್ಲಿಷ್ಟು ಬ್ಲ್ಯಾಕ್ ಆಗಿ. ನನಗೆ, ನಾನಿರೋದೇ ಬ್ಲ್ಯಾಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲೆಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ? ಇದೆಲ್ಲ ಯಾವ ಥರ ಕಾಣಿಸ್ತಿದೆ, ಆ ಥರನೇ ಇಲ್ಲೂ ಬ್ಲ್ಯಾಕ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕರೆ, ಇದನ್ನೆಲ್ಲ ಮುಚ್ಚಿಡ್ಬೋದಾಗಿತ್ತು. ನಾನು ಮುಚ್ಚಿಡೋದಕ್ಕೆ ಏನಿದೆ, ಮೇಕಪ್ ಕಿಟ್ಟೇ ಇಲ್ಲ, ಮೇಕಪ್ ಎಲ್ಲಿಂದ ಮಾಡಲಿ? ನಿಮಗೆ ಸ್ಕಿನ್ ಏನಕ್ಕೆ ಈ ಥರ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ ಅಂದರೆ, ಫ್ಲಾಶಿಂಗ್ ಲೈಟ್ ಇದೆ ಅಲ್ವಾ, ನನ್ನ ಹಿಂದೆ ಒಂದು ಲೈಟ್ ಇದೆ, ನಿಮಗೆ ತೋರಿಸ್ತೀನಿ. ಅಲ್ಲಿ ರಿಂಗ್ ಆಗಿ ಕಾಣಿಸ್ತಿದೆ ಅಲ್ವಾ ನನ್ನ ಹಿಂದೆ, ಆ ಲೈಟಿಂದಾಗಿ ಸ್ವಲ್ಪ ಬ್ರೈಟ್ನೆಸ್ ಕಾಣಿಸ್ತಿದೆ ಅಷ್ಟೇ. ಇಲ್ಲಾಂದರೆ ಇಲ್ಲಿ ನೋಡಿ, ಇಲ್ಲಿ ಕರೆಗಳೆಲ್ಲ ಹೇಗಿದೆ ಅಂತ. ಇದನ್ನೆಲ್ಲ ನಾನು ಮೇಕಪ್ಪಲ್ಲಿ ಮುಚ್ಚಿರ್ಬೋದಾಗಿತ್ತು, ನಾನು ಮೇಕಪ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ನನ್ನ ಹತ್ರ ಮೇಕಪ್ ಕಿಟ್ಟೇ ಇಲ್ಲ, ನನಗೆ ಮೇಕಪ್ ಮಾಡೋದನ್ನು ಕೂಡ ಬರಲ್ಲ. ಸರಿನಾ, ಸೇಮ್ ಫೇಸ್ ಇದೇ ಥರ ಇದೆ, ಆದರೆ ಸ್ವಲ್ಪ ಬ್ರೈಟ್ನೆಸ್ ಆಗಿ ಕಾಣೋದಕ್ಕೆ ಕಾರಣ ಇದು, ಏನು ಆ ಲೈಟ್, ಫ್ಲಾಶ್ ಲೈಟ್ ಇದೆಯಲ್ವಾ, ರಿಂಗ್ ಲೈಟು, ಅದೊಂದು ಅಷ್ಟೇ. ಆಗಿಬಿಟ್ರೆ ಇನ್ನು ಯಾವುದೇ ರೀತಿ ಮೇಕಪ್ಪು ಇಲ್ಲ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸರಿ, ಇವಾಗ ಲವ್ ಸ್ಟೋರಿಗೆ ಹೋಗೋಣ. ಈ ಲವ್ ಸ್ಟೋರಿನ ಮಣಿಕಂಠ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ. ಈ ಮಣಿಕಂಠ ಅನ್ನೋರ್ದಲ್ಲ ಲವ್ ಸ್ಟೋರಿ, ಮಣಿಕಂಠ ಅವ್ರ ಮಗಂದು ಲವ್ ಸ್ಟೋರಿ. ಹುಡುಗನ ಹೆಸರನ್ನ, ಹುಡುಗಿನ ಹೆಸರನ್ನ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಬಟ್ ಮೇಡಮ್, ನೀವು ಪಬ್ಲಿಷ್ ಮಾಡಬೇಡಿ ಹುಡುಗ ಹುಡುಗಿ ಹೆಸರನ್ನ. ಬಟ್ ಈ ಲವ್ ಸ್ಟೋರಿ ಗೊತ್ತಾದರೆ ಸ್ವಲ್ಪನಾದರೂ ಹೆಚ್ಚು ಎತ್ಕೊಂತಾರೆ ಹುಡುಗರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಥ್ಯಾಂಕ್ಸ್ ಈ ಥರ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿರೋದಕ್ಕೆ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಸರ್, ಮಣಿಕಂಠ ಸರ್. ಮತ್ತು ಇವಾಗ ಸ್ಟೋರಿ ಒಳಗಡೆ ಹೋಗೋಣ. ಮಣಿಕಂಠ ಇದ್ದಾರಲ್ಲ, ಅವ್ರಿಗೆ, ಆ ಸರ್ಗೆ ಒಬ್ಬನೇ ಒಬ್ಬ ಮಗ, ಒಬ್ಬ ಮಗಳೂ ಇಲ್ಲ, ಇನ್ನು ಮಗನೂ ಇಲ್ಲ, ಒಬ್ಬನೇ ಮಗ, ಸಿಂಗಲ್ ಮಗ ಮಾತ್ರ. ಇನ್ನು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಬೇರೆ ಯಾರೂ ಇಲ್ಲ, ಒಬ್ಬನೇ ಮಗ ಇರೋದ್ರಿಂದ ತುಂಬ ಅಂದರೆ ತುಂಬ ಮುದ್ದಾಗಿ ಬೆಳೆಸ್ಬಿಟ್ರಂತೆ. ಅವನು ಆಡಿದ್ದೆ ಆಟ ಅನ್ನೋ ಥರ ಬೆಳೆಸ್ಬಿಟ್ಟಿದ್ದ. ಬೆಳೆಸಾದ್ಮೇಲೆ ಇವರು ಏನು ಮಾಡಿದ್ದಾರೆ, ಹುಡುಗನಿಗೆ ಕಾಲೇಜಿಗೆ ಕಳಿಸಿದ್ದಾರೆ. ಫಸ್ಟ್ ಪಿ ಯು ಸಿ ಮುಗಿಸಿ, ಸೆಕೆಂಡ್ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಹೋಗ್ತಂತೆ ಅವಳು. ಡಿಗ್ರಿಗೆ ಹೋದಾಗ, ಡಿಗ್ರಿಗೆ ಹೋದಾಗ ಒಂದು ಹುಡುಗಿಗೆ, ಒಂದು ಹುಡುಗಿ ಮೇಲೆ ಲವ್ ಆಗಿದೆ ಈ ಹುಡುಗನಿಗೆ. ಹೇಳ್ಕೊಂತಂತೆ ಹುಡುಗ, ಓಕೆ ಹೇಳಿದೆ, ಹುಡುಗಿನೂ ಕೂಡ ಚೆನ್ನಾಗಿ ಲವ್ ಸ್ಟೋರಿ ಹೋಗ್ತಾ ಇದೆ. ಈ ಥರ ಹೋಗ್ತಾ ಇರಬೇಕಾದ್ರೆ ಈ ಹುಡುಗ ಮನೆಗೆ ಬಂದು ಕೂಡ, ಇಲ್ಲ ಇಲ್ಲ, ಹುಡುಗಿ ಮನೇಲಿ ಹುಡುಗಿಗೆ ಮದುವೆ ಫಿಕ್ಸ್ ಮಾಡ್ತಾ ಇದ್ರಂತೆ. ಆವಾಗ ಈ ಹುಡುಗನಿಗೆ ಆ ಹುಡುಗಿ ಬಂದು ಹೇಳ್ತಂತೆ, ಈ ಥರ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ, ಏನಾದ್ರೂ ಮಾಡೋಣ ಅಂತ ಹೇಳಬೇಕಾದ್ರೆ ಈ ಹುಡುಗ ಮನೇಲಿ ಬಂದು ಹೇಳ್ತಂತೆ, ಹಿಂಗೆ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ನನಗೆ ಆ ಹುಡುಗಿನ ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ, ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ಅವ್ರ ಮನೇಲಿ ಒಪ್ಕೊಳ್ಳಿಲ್ವಂತೆ. ಮಣಿಕಂಠ ಸರ್ ಇದ್ದಾರಲ್ಲ, ಅವ್ರ ಮನೇಲಿ ಒಪ್ಕೊಳ್ಳಿಲ್ವಂತೆ. ಸರಿ, ಇವನು ತುಂಬ ಹಠ ಮಾಡಿದಾಗ, ಒಬ್ಬನೇ ಮಗ ಅಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ, ಅವನ ಇಷ್ಟನೇ ನಮ್ಮ ಇಷ್ಟ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದಾರೆ. ಸರಿ, ನಾವು ಒಪ್ಕೊಂಡು ಹುಡುಗಿ ಮನೇಲಿ ಹೋಗಿ ಹುಡುಗಿನ ಕೇಳಿದ್ರಂತೆ. ಹುಡುಗಿನ ಕೇಳಿದ್ಕೆ ಹುಡುಗಿ ಮನೇಲಿ ಹೇಳಿದ್ರಂತೆ, ಹುಡುಗನ ಮನೇಲಿ ಸ್ವಲ್ಪ ಜಾತಿ, ಕೀಳು ಜಾತಿ ಇದೆ. ಕೀಳು ಜಾತಿ ಅಂತಲೇ ಅವ್ರು ಹಾಕಿದ್ದಾರೆ, ನಾನೇನಂತ ಹೇಳಿ ಅಂದರೆ, ಹುಡುಗಿ ಮನೇಲಿ ಒಂದು ಸ್ವಲ್ಪ ಮೇಲ್ ಜಾತಿ, ಹುಡುಗನ ಮನೇಲಿ ಸ್ವಲ್ಪ ಮೀಡಿಯಂ ಜಾತಿ ಅಂತ ಇಟ್ಕೊಳ. ನಾವು ಹುಡುಗಿನ ಕೊಡೋದಿಲ್ಲ, ಆಮೇಲೆ ನಮಗೆ ಸಂಬಂಧಿಕರೆಲ್ಲ ನಮ್ಮಿಂದ ದೂರ ಆಗ್ತಾರೆ, ಹಾಗೆ ಹೀಗೆ ಅಂತ ಹೇಳಬೇಕಾದ್ರೆ, ಏನಾದ್ರೂ ಪರವಾಗಿಲ್ಲ, ನೋಡ್ಕೊಳ್ಳೋಣ, ಹುಡುಗರು ಸಂತೋಷ ಅಲ್ವಾ ಮುಖ್ಯ, ಒಬ್ಬನೇ ಮಗ ಇರೋದು, ತುಂಬ ಚೆನ್ನಾಗಿ ಇಟ್ಕೊತಾನೆ, ಹಂಗೆ ಹಂಗೆ ಅಂತೆಲ್ಲ ಹೇಳಬೇಕಾದ್ರೆ, ಹುಡುಗಿ ಎಷ್ಟು ಸುಖವಾಗಿರ್ತಾಳೆ ಅನ್ನೋದೆಲ್ಲ ಮುಖ್ಯ, ಯಾವ ಮನೆ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅಂತ ಅಂದ್ರೆ. ಸರಿ ಅಂದ್ಬಿಟ್ಟು ತುಂಬ ಅವಮಾನ ಮಾಡಿದ್ರಲ್ಲ ಅಂದ್ಬಿಟ್ಟು ಈ ಹುಡುಗ ಬಂದ್ಬಿಡ್ತಂತೆ. ಆ ಹುಡುಗಿಗೂ ಮದುವೆ ಫಿಕ್ಸ್ ಆಗೋಯ್ತಂತೆ, ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ ಇನ್ನು ಆ ಹುಡುಗಿಗೆ. ಈ ಹುಡುಗ ಏನು ಮಾಡಿದೆ, ಇವರಪ್ಪನ ಎಲ್ಲ ಕೂರಿಸ್ಕೊಂಡು ಹೇಳಿದ್ರೆ ಅಂತ, ನೋಡಪ್ಪ ಒಳ್ಳೆ ಹುಡುಗಿನ ತಗೊಂಬಂದು ಮದುವೆ ಮಾಡ್ತೀವಿ, ಅವಳಿಗಿಂತ ಮುಂಚೆ ನಿನಗೆ ಮದುವೆ ಮಾಡ್ತೀವಿ, ಆದರೆ ನೀನು ಹುಷಾರಾಗಿರು ಅಂತ ಹೇಳಿದಾಗ ಹುಡುಗ ಹೇಳ್ತಂತೆ, ಅಪ್ಪ ಅವಳು ಚೆನ್ನಾಗಿರ್ತೀನಿ ಅಂತ ನಾನು ಬಿಟ್ಟು ಹೋದ್ಮೇಲೆ ನಾನು ಇನ್ನೇನಪ್ಪ ಮಾಡೋಕ್ಕಾಗುತ್ತೆ, ಅವಳು ಆ ಥರ ಆಗಿದ್ದರೆ ನನ್ನ ಜೊತೆ ಬರ್ಬೋದಾಗಿತ್ತು, ಸೊ ನನ್ನ ಜೊತೆ ಬರದೆ ಅವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ, ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದರೆ ಅವಳು ನನ್ನನ್ನು ಮರ್ತಿದ್ದಾಳೆ ಅಂತ ತಾನೆ.
ಇಟ್ಸ್ ಓಕೆ, ಪರವಾಗಿಲ್ಲ, ಅವಳು ಚೆನ್ನಾಗಿದ್ರೆ ಚೆನ್ನಾಗಿತ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನನಗೆ ಇವಾಗ ಅವಳನ್ನ ಮರಿಬೇಕಷ್ಟೇ ಅಪ್ಪ, ಮರ್ತು ಬಿಡ್ತೀನಪ್ಪ ನಾನು ಅವಳನ್ನ, ಸ್ವಲ್ಪ ಕಷ್ಟ ಆಗ್ಬೋದು, ನೀವೇನೋ ಬೇಜಾರು ಮಾಡ್ಕೋಬಿಡಿ, ನಾನು ಮರ್ತು ಬಿಡ್ತೀನಿ ಅಂದಾಗ, ಓ ಸರಿ ಮಗನೇ ಇಷ್ಟು ಧೈರ್ಯ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಮಣಿಕಂಠ ಸರ್ ಮನೇಲೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಓಕೆ ಮಗ ಓಕೆ ಆಗಿದ್ದಾನೆ ಅಂತ ಹೇಳ್ಕೊಂಡು ಸುಮ್ಮನಾದ್ರಂತೆ. ಆವಾಗ ಹಿಂಗೆ ಸ್ವಲ್ಪ ದಿನ ಹೋಯ್ತಂತೆ, ಹುಡುಗ ಅಲ್ಲಿ ಇಲ್ಲಿ ಸುತ್ತೋದು ಬಳಸೋದು ಎಲ್ಲ ಇದಾಯ್ತಂತೆ. ಮತ್ತೆ ಈ ಹುಡುಗನ ಹತ್ರ ಚಿಕ್ಕ ಬೈಕ್ ಇತ್ತಂತೆ, ಹೀರೋ ಹೊಂಡ. ಹೀರೋ ಹೊಂಡ ಇರ್ಬೇಕಾದ್ರೆ ಈ ಹುಡುಗ ಕೇಳ್ತಂತೆ, ನನಗೆ ಚೆನ್ನಾಗಿರೋ ಬೈಕ್ ತೆಗೆದುಕೊಡಪ್ಪ, ನಾನು ಹುಡುಗಿನ ಕರ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಅವಳನ್ನ ಕೂರಿಸ್ಕೊಂಡು ಚೆನ್ನಾಗಿರೋ ಬೈಕಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ, ಸರಿ ಅಂದ್ಬಿಟ್ಟು ಚೆನ್ನಾಗಿರೋ ಬೈಕ್ನ 1.5 ಲಕ್ಷ ರೂಪಾಯಿ ಬೈಕ್ನ ತೆಗೆದುಕೊಟ್ರಂತೆ. 1.5 ಲಕ್ಷ ರೂಪಾಯಿ ಬೈಕ್ನ ತೆಗೆದುಕೊಟ್ಟಾಗ ಆ ಬೈಕಲ್ಲಿ ತುಂಬ ಬೀಳೋದು ಅಂದರೆ ಆ ಹುಡುಗಿ ಬಿಟ್ಟು ಹೋದ್ಮೇಲೆ, ಹುಡುಗಿನೆಲ್ಲ ಕರ್ಕೊಂಡು ಸುತ್ತಿದ್ದಾನೆ ಅದು ಬೇರೆ ವಿಷಯ ಆ ಬೈಕ್ನಲ್ಲಿ, ಬಟ್ ಆ ಹುಡುಗಿ ಬಿಟ್ಟು ಹೋದ್ಮೇಲೆ ತುಂಬ ಜಾಸ್ತಿ ಬೀಳೋದು, ಗಾಡಿನಲ್ಲಿ ಆಕ್ಸಿಡೆಂಟ್ ಆಗೋದು ಆ ಥರ ಎಲ್ಲ ಆಗ್ತಿದ್ದಂತೆ. ಸ್ವಲ್ಪ ದಿನ ನೀನು ಮನೇಲೇ ಇರು ಅಂದಾಗ, ಸರಿ ಮನೇಲೇ ಇರ್ತೀನಿ ಅಂದ್ಬಿಟ್ಟು ಮನೇಲೇ ಇದ್ದಂತೆ. ಮನೇಲೇ ಇದ್ಬಿಟ್ಟು ಆ ಹುಡುಗ ಏನು ಮಾಡ್ತಂತೆ, ಸ್ವಲ್ಪ ದಿನ ಆದಮೇಲೆ ಇನ್ನೇನು ಆ ಹುಡುಗಿ ಮದುವೆ ಫಿಕ್ಸ್ ಆಗೋಯ್ತು, ಡೇಟು ಫಿಕ್ಸ್ ಆದಮೇಲೆ, ಅಪ್ಪ ನಾನು ಹೊರಗಡೆ ಹೋಗ್ತೀನಪ್ಪ ಸುತ್ತಾಡ್ತೀನಿ, ನನಗೆ ಮನೇಲೇ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿದಾಗ, ಸರಿ ಹೋಗಪ್ಪ ಅಂತ ಮಣಿಕಂಠ ಸರ್ ಹೇಳಿದ್ರಂತೆ. ಆವಾಗ ಸರಿ ಅಂದ್ಬಿಟ್ಟು ಈ ಹುಡುಗ ಹೊರಗಡೆ ಹೋಗ್ತಂತೆ, ಬರ್ತಂತೆ, ಕೆಲಸ ಮಾಡ್ತಿದ್ದಂತೆ ಏನೋ, ಅವ್ನಿಗೆ ಇಷ್ಟ ಬಂದಂಗೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಳ್ಳೋದು ಬರೋದು ಮನೇಲಿರೋದು ಈ ಥರ ಮಾಡ್ತಿದ್ದಂತೆ. ಅಪ್ಪ ಅಮ್ಮನೂ ಚೆನ್ನಾಗಿ ಚೆನ್ನಾಗೇ ಇದ್ದಂತೆ, ಅಪ್ಪ ಅಮ್ಮನ ಜೊತೆ ಮರ್ಕ್ಬಿಡ್ತೀನಪ್ಪ ಅವಳನ್ನ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಿದ್ದಂತೆ. ಹೇಳ್ಕೊಳ್ತಾ ಇದ್ದವನು ಒಂದು ದಿನ ಬಂದು ಮಲ್ಕೊಂಡಿದ್ದಾನಂತೆ. ಮಲ್ಕೊಂಡು ಏನೋ ಸೌಂಡ್ ಕೇಳಿಸ್ತಾ ಐತೆ ಅಂದ್ಬಿಟ್ಟು ಇವ್ರ ಅಪ್ಪ ಅಮ್ಮ ಎದ್ದೋಗಿ, ಇವ್ರ ಅಪ್ಪನೇ ಎದ್ದೋಗಿ ನೋಡಿದ್ರಂತೆ. ನೋಡಿದ್ರೆ ವಾಮಿಟ್ ಮಾಡ್ತಾ ಇದ್ದಂತೆ ಹುಡುಗ. ಯಾಕಪ್ಪ ಏನಾಯ್ತು ಅಂದಾಗ, ಅಪ್ಪ ಹೊರಗಡೆ ಬಜ್ಜಿ ತಿಂದೆ, ನನಗೆ ಸೆಟ್ ಆಗಿಲ್ಲ ಅನ್ಸುತ್ತೆ ಎಣ್ಣೆ, ಅದಕ್ಕೆ ವಾಮಿಟ್ ಆಗ್ತಿದೆ ಅಂತ ಹೇಳಿದಾಗ, ಸರಿ ಮಲ್ಕೊ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಹೋದ್ರಂತೆ. ಅವ್ರು ಇನ್ನೂ ಅವ್ರ ರೂಮ್ ಬಾಗಿಲ ಹತ್ರನೇ ಹೋಗಿಲ್ವಂತೆ, ಮತ್ತೆ ಹುಡುಗನ ವಾಮಿಟ್ ಆಗುತ್ತಂತೆ. ಅಯ್ಯೋ ಏನು ಅಂತ ಹೇಳ್ಬಿಟ್ಟು ಬಂದು ಬಿಸಿನೀರು ಕಾಯಿಸ್ಕೊಟ್ಟು ಏನೇನೆಲ್ಲ ಮಾಡಿದ್ರು ವಾಮಿಂಟ್ ನಿಲ್ಲೇ ಇಲ್ಲಂತೆ ಹುಡುಗನಿಗೆ. ಅವಾಗ ಸರಿ ಅಂದ್ಬಿಟ್ಟು ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂದಿದ್ದಕ್ಕೆ, ಬೇಡ ಬಿಡಪ್ಪ ಫುಲ್ ಎಲ್ಲ ವಾಮಿಂಟ್ ಆಗೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂತಂತೆ ಹುಡುಗ. ಇಲ್ಲ ನೀನು ನಡಿ ಸುಸ್ತಾಗಿ ಹೋಗ್ತೀಯಾ, ಟಯರ್ಡ್ ಆಗಿ ಹೋಗುತ್ತೆ, ನೀನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದಾಗ, ಸರಿ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡೋದ್ರಂತೆ. ಕರ್ಕೊಂಡೋಗಿ ಡಾಕ್ಟ್ರು ಟ್ರೀಟ್ ಮಾಡಿದ್ರಂತೆ ಆ ಹುಡುಗನಿಗೆ. ಎಷ್ಟಾದ್ರೂ ವಾಮಿಂಟೇ ನಿಲ್ತಾ ಇಲ್ವಲ್ಲ ಅಂದ್ಬಿಟ್ಟು ಡಾಕ್ಟ್ರು ಭಯ ಬೀಳಿಸಿದ್ರಂತೆ ಆ ಹುಡುಗನಿಗೆ. ಏ ನಿಜ ಹೇಳು ನೀನು, ನೀ ಈ ಥರ ಫುಡ್ ಪಾಯ್ಸನ್ ಏನಾದರೂ ಆಗಿದ್ದಿದ್ರೆ ನಾನು ಕೊಟ್ಟ ಟ್ರೀಟ್ಮೆಂಟ್ಗೆ ಇಷ್ಟೊತ್ತಿಗೆ ವಾಮಿಂಟ್ ನಿಲ್ಬೇಕಾಗಿತ್ತು ನಿನಗೆ, ನಿನ್ಗೆ ಏನಾಗಿದೆ ನಿಜ ಹೇಳು ಅಂತ ಹೇಳಿದ್ರಂತೆ ಡಾಕ್ಟ್ರು. ಹೇಳಿದಾಗ ಆ ಹುಡುಗ ಹೇಳ್ತಂತೆ, ಇಲ್ಲ ಸರ್ ನಾನು ಪಾಯ್ಸನ್ ತಗೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನನಗೆ ವಾಮಿಂಟ್ ಆಗ್ತಾ ಇರ್ಬೋದು ಅಂತ. ಪಾಯ್ಸನ್ ತಗೊಂಡಿದ್ಯಾ, ಏನು ಪಾಯ್ಸನ್ ತಗೊಂಡಿದ್ಯಾ ಅಂದಿದ್ದಕ್ಕೆ, ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಸರ್ ನಾನು ಪಾಯ್ಸನ್ನ, ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಸ್ಲಿಪ್ಪೆಲ್ಲ ತೋರಿಸ್ತಂತೆ ಆ ಹುಡುಗ. ಈ ಪಾಯ್ಸನ್ನ ಆರ್ಡರ್ ಮಾಡಿ ನಾನು ಕುಡಿದಿದ್ದೀನಿ, ಗಿಡಗಳಿಗೆ ಒಡೆಯೋಂಥ ಇದನ್ನು ಆರ್ಡರ್ ಮಾಡಿದ್ದು ನಾನು, ಅಂದರೆ ಹುಳಗಳು ಸಾಯೋಂಥ ಇದನ್ನು ಆರ್ಡರ್ ಮಾಡಿದ್ದು ಅಂತ ಹೇಳಿದಾಗ, ಅವ್ರ ಅಪ್ಪ ಅವರಮ್ಮ ಎಲ್ಲ ಅಲ್ಲೇ ಕಿರ್ಚ್ಕೊಂಡು, ಅವರಮ್ಮನಂತೂ ತಲೆ ಸುತ್ತು ಬಿದ್ರಂತೆ. ಅವರಪ್ಪ ಎಲ್ಲ ಕಿರ್ಚ್ಕೊಂಡು ಬಂದಾಗ ಆ ಹುಡುಗ ಹೇಳ್ತಂತೆ, ಅವ್ರ ಅಪ್ಪನ ಕೈ ಹಿಡ್ಕೊಂಬಿಟ್ಟು ಆ ಹುಡುಗ ಹೇಳ್ತಂತೆ, ಅಪ್ಪ ನನಗೆ ಆ ಹುಡುಗಿನ ಮರೆಯೋಕ್ಕಾಗಲಿಲ್ಲಪ್ಪ, ನಾನು ತುಂಬ ಟ್ರೈ ಮಾಡಿದೆ ಆದರೂ ನನ್ನ ಕೈಲಿ ಆ ಹುಡುಗಿನ ಮರೆಯೋದಕ್ಕಾಗಲಿಲ್ಲ, ನನಗೆ ಅವಳನ್ನ ಬಿಟ್ಬಿಟ್ಟು ಬಟ್ಕೋಕ್ಕಾಗೋದಿಲ್ಲ ಅಪ್ಪ, ಅವಳು ಬೇರೆ ಹುಡುಗನ ಹೆಂಡತಿ ಆಗೋದಕ್ಕಿಂತ ಮುಂಚೆ ನಾನು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡೆಪ್ಪ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆಪ್ಪ, ನಿಮಗೆಲ್ಲ ತುಂಬ ಮೋಸ ಮಾಡಿಬಿಟ್ಟೆ, ಆದರೆ ನನಗೆ ಅವಳನ್ನ ಮರೆಯೋಕ್ಕಾಗಲಿಲ್ಲಪ್ಪ, ಅದಕ್ಕೋಸ್ಕರ ನಾನು ಈ ಥರ ಪಾಯ್ಸನ್ ತಗೊಂಬಿಟ್ಟೆ ಅಂತ ಹೇಳ್ತಂತೆ ಆ ಹುಡುಗ. ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೇಳ್ತಾ ಇದೆಯಂತೆ, ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಬೇರೆ ದಾರಿ ಗೊತ್ತಾಗಲಿಲ್ಲ, ಆ ಹುಡುಗಿನ ನಾನು ತುಂಬ ಇಷ್ಟಪಟ್ಬಿಟ್ಟೆ, ಆ ಹುಡುಗಿ ಬೇರೆ ಹುಡುಗನ ಹೆಂಡತಿ ಆಗ್ತಾಳೆ ಅಂತ ನೆನೆಸ್ಕೊಂಡ್ರೇ ಕಷ್ಟ ಆಗುತ್ತೆ ಅಂತ, ಅದರಲ್ಲಿ ನನ್ನ ಮುಂದೆ ಅವಳು ಬೇರೆ ಹುಡುಗನ ಜೊತೆ ಓಡಾಡಿದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ, ಅದಕ್ಕೋಸ್ಕರ ನಾನು ಈ ಥರ ಕೆಲಸ ಮಾಡಿಬಿಟ್ಟೆ, ಆದರೆ ಈಗ ಅನ್ನಿಸ್ತಿದೆ ಅಪ್ಪ ನಾನು ಅವಳನ್ನ ಮರಿಬೋದಾಗಿತ್ತು, ಅಟ್ಲೀಸ್ಟ್ ಬೇರೆ ಹುಡುಗಿನ ಇಷ್ಟಪಡಲಿಲ್ಲ ಅಂದ್ರೂ ನಿಮ್ಮ ಮಗನಾಗಿರ್ಬೋದಾಗಿತ್ತು, ನನಗೆ ಕ್ಷಮಿಸ್ಬಿಡಿ ಅಪ್ಪ ಅಂದ್ಬಿಟ್ಟು ಆ ಅವರು ಮಣಿಕಂಠನ್ ಇದ್ದಾರಲ್ಲ ಅವ್ರ ಕೈನ ಎರಡು ಕೈಲೂ ಹಿಡ್ಕೊಂಡೇ ಅವಳಗ ಜೀವ ಬಿಡ್ತಂತೆ.
ಆವಾಗ ಆ ತಂದೆ ಪರಿಸ್ಥಿತಿ ಏನಿರ್ಬೋದು, ಯಾಕೆ ಯಾರನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲ ಹೇಳೋ, ನನಗೇನೆ ಇಷ್ಟು ನೋವಾಗ್ತಿದೆ. ಇನ್ನು ಆ ಪರಿಸ್ಥಿತಿನಲ್ಲಿ ಮಗನ ಕೈ ಹಿಡ್ಕೊಂಡು, ಮಗನ ಕೈ ಹಿಡ್ಕೊಂಡಿರ್ಬೇಕಾದ್ರೆ, ಹುಡುಗನ ಜೀವ ಹೋಗಿರ್ಬೇಕಾದ್ರೆ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು. ನನಗಿದು ಎರಡನೇ ಸಲ ಓದ್ತಾ ಇರೋದು, ಫಸ್ಟೇ ಒಂದು ಸಲ ಓದ್ಕೊಂಡಿದ್ದೆ ನಾನು, ಆದ್ರೂ ನನಗೆ ಇಷ್ಟೊಂದು ದುಃಖ ಆಗ್ತಿದೆ. ಮೊದಲನೇ ಸಲನಂತೂ ಅತ್ತಿದಂತೂ ಗ್ಯಾರಂಟಿ, ನನಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅದು ಓದಬೇಕಾದ್ರೆ, ಅಷ್ಟು ಮನಸ್ಸಿಗೆ ನೋವಾಗೋಯ್ತು. ಆ ಥರ ಹೇಳ್ಕೊಂಡು ಜೀವ ಬಿಡ್ತಂತೆ ಹುಡುಗ. ಅವ್ರಿಗೆ ಹೇಳಿದ್ದಾರೆ ಮಣಿಕಂಠನ್ ಸರ್, ಮೇಡಮ್ ಅವನಿಗೆ ಏನು ಬೇಕಾದರೂ ಮಾಡ್ತಿದೆ, ಹುಡುಗಿನ ಕೂರಿಸ್ಕೊಂಡು ಸುತ್ತಕ್ಕೆ ನನಗೆ ಗಾಡಿ ತೆಗೆದುಕೊಡು ಅಂತ ಕೇಳಿದಾಗ, ಯಾವ ತಂದೆ ತಾನೇ ತೆಗೆದುಕೊಡ್ತಾನೆ ನೀನು ಹುಡುಗಿ ಜೊತೆ ಸುತ್ತು ಗಾಡಿ ತಗೊಂಡು ಅಂತ. ನಾನು ತೆಗೆದುಕೊಟ್ಟೆ ಅವನಿಗೆ, ಸರಿ ನೀನು ಹುಡುಗಿನ ಜೊತೆ ಸುತ್ತು ಅಂತ ಹೇಳ್ಬಿಟ್ಟು ಲಕ್ಷ ಗಟ್ಟಲೆ ಕೊಟ್ಟು ಗಾಡಿ ತೆಗೆದುಕೊಟ್ಟೆ. ನಾನು ಸಂಪಾದನೆ ಮಾಡಿರೋ ಆಸ್ತಿ ನಾನು ಏನು ಮಾಡಲಿ, ನನ್ನ ಮಗನಿಗೋಸ್ಕರ ಅಂತ ತಿನ್ನೋ ಹೊರಗಡೆನೂ ಕೂಡ ನಾನು ತಿಂತಿರ್ಲಿಲ್ಲ ಮೇಡಮ್. 100 ರೂಪಾಯಿಗೆ ಹೊರಗಡೆ ತಿನ್ನೋದಕ್ಕೆ ಬದಲು 100 ರೂಪಾಯಿಗೆ ಚಿಕನ್ ತಗೊಂಡೋಗಿ ಮನೆಗೆ ಮಾಡಿದ್ರೆ 3 ಜನನೂ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು ಅಂತ ಒಂದು ದಿನನೂ ಹೋಟ್ಲಲ್ಲೂ ಕೂಡ ನಾನು ಊಟ ಮಾಡಿಲ್ಲ ಮೇಡಮ್. ಆ ಥರ ಸೇರಿಸಿಡ್ತಿದ್ದೆ ನನ್ನ ಮಗನಿಗೋಸ್ಕರ, ನಾನು ಅನುಭವಿಸ್ತಾ ಇರೋ ಸುಖ ಎಲ್ಲನೂ ನನ್ನ ಮಗ ಅನುಭವಿಸ್ಬೇಕು ಅಂತ ನಾನು ಆಸೆ ಪಟ್ಟೆ, ಆದರೆ ನನ್ನ ಮಗ ಈ ಥರ ಮಾಡಿಬಿಟ್ಟ ಮೇಡಮ್ ನನಗೆ ಅಂತ ಹೇಳಿದ್ದಾರೆ. ಶೇರ್ ಮಾಡಿ ಈ ವಿಡಿಯೋನ ಯಾರ್ಯಾರು ಲವ್ ಮಾಡ್ತಾ ಇರ್ತಾರೆ ಅವರಿಗೆ. ಏನಾದರೂ ನಿಮ್ಮ ಲವ್ ಫೇಲ್ಯೂರ್ ಆದರೆ ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ಮರಿಬೇಡಿ ಸರಿನಾ? ಅಪ್ಪ ಅಮ್ಮ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಮರಿಬಹುದು. ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಅಷ್ಟೇ, ಎಂಥವ್ರಿಗೆ ಆದ್ರೂ ಅಷ್ಟೇ. ಯಾರಿಗೆ ಆದ್ರೂ ಲವ್ ಫೇಲ್ಯೂರ್ ಹಾಗೆ ಆಗುತ್ತೆ, ಯಾಕೆಂದ್ರೆ ಯಾರಿಗೂ ಲವ್ ಆಗದೆ ಇರಲ್ಲ. ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಾದ್ಮೇಲೆ ಅವನಿಗೊಂದು ಮನಸ್ಸು ಅಂತ ಇದ್ದಾದ್ಮೇಲೆ ಆ ಮನಸ್ಸಿಗೆ ಲವ್ ಆಗೇ ಆಗುತ್ತೆ ಸರಿನಾ? ಅದನ್ನ ಕಾಪಾಡ್ಕೊಳಕಾಗ್ಲಿಲ್ಲ, ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ ಅದು. ಅದು ಇಲ್ಲ ಅಂತ ಅಂದಾದ್ಮೇಲೆ ಅದಕ್ಕೋಸ್ಕರ ಅಷ್ಟು ಫೀಲ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಫೀಲ್ ಮಾಡೋಣ, ಆದರೆ ಈ ಥರ ತಪ್ಪು ನಿರ್ಧಾರಗಳನ್ನ ತಗೊಂಡು ಇವಾಗ ಅವ್ರಿಗೆ ಇನ್ನೊಬ್ಳು ಮಗಳೋ ಇಲ್ಲ ಮಗನೋ ಇದ್ದಿದ್ರೆ ಅನ್ನೋನ ಯಾವ ರೀತಿನಾದರೂ ಮರೀತಿದ್ರು ಅವರು. ಬಟ್ ಇದು ಆ ಥರ ಅಲ್ಲ, ಒಬ್ಬನೇ ಮಗ, ಎಷ್ಟೋ ಆಸ್ತಿನ ಸೇರಿಸಿಟ್ಟಿದ್ದಾರೆ, ಬ್ಯಾಂಗ್ಳೂರ್ನಲ್ಲಿ ಸೈಟ್ ತೆಗ್ದು ಮನೆ ಕಟ್ಟಿದ್ದಾರೆ, ಊರಲ್ಲಿ ಎಷ್ಟೋ ಆಸ್ತಿ ಇದೆ ಅಂತ ಅವ್ರಿಗೆ. ಇದನ್ನೆಲ್ಲ ನೀರ್ ಪಾಲ್ ಮಾಡ್ತೀನಿ, ಹೊರಗಡೆ ಒಂದು ತನ್ನ ತಿನ್ನೋದಕ್ಕೂ ನಾನು ಯೋಚನೆ ಮಾಡ್ತಿದ್ದೆ, ನನ್ನ ಮಗನಿಗೋಸ್ಕರ ಆಗುತ್ತೆ ಅಂತ ಯೋಚನೆ ಮಾಡಿದ್ದೆ, ಇವಾಗ ನಾನು ಯಾರಿಗೆ ಕೊಡಲಿ ಅಂತ ಅವರು ನನಗೆ ಕೇಳ್ತಿದ್ದಾರೆ. ನಾನು ಯಾರಿಗೆ ಕೊಡಲಿ ಮೇಡಮ್, ಇದನ್ನೆಲ್ಲ ನಾನು ಯಾರಿಗೋಸ್ಕರ ಮಾಡಿದೆ, ಇವಾಗ ನಾನು ಈ ಆಸ್ತಿಯನ್ನೆಲ್ಲ ಏನು ಮಾಡಲಿ? ನನ್ನ ಮಗನಿಗೋಸ್ಕರ ನನ್ನ ಹೆಂಡ್ತಿನಂತೂ ಒಂದು ದಿನಕ್ಕೆ ಒನ್ ಟೈಮ್ ಊಟ ಮಾಡೋದೇ ಕಷ್ಟ, ತುಂಬ ಅಂದರೆ ತುಂಬ ನೊಂದ್ಬಿಟ್ಟಿದ್ದಾಳೆ ಅವಳು, ಒಬ್ಬ ಮಗನ ಕಳ್ಕೊಂಡು. ಅವಳು ತುಂಬ ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ಒಂದು ಸಲ ಅಟೆಂಪ್ಟ್ ಮಾಡಿದಾಗಲೇ ನಾನು ಕೇಳ್ಕೊಂಡೆ, ನೀನು ಹೊರಟೋದ್ರೆ ನಾನು ನಿನ್ನ ಹಿಂದೆ ಬರಬೇಕಾಗುತ್ತೆ ಅಷ್ಟೇ, ಇರೋ ತನಕ ಚೆನ್ನಾಗಿದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿದ್ರು. ನನ್ನ ಹೆಂಡತಿ ನೋಡ್ತಾ ಇದ್ರೆ ದಿನ ನನಗೆ ಮನೇಲಿ ಇರೋದಕ್ಕಾಗೋದಿಲ್ಲ ಮೇಡಮ್. ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಮತ್ತು ಕೆಲಸನೂ ಬಿಟ್ಬಿಟ್ಟೆ. ನನಗೆ ಅಷ್ಟು ನೋವಾಗ್ತಿದೆ, ಯಾಕೆಂದರೆ ನನ್ನ ಹೆಂಡತಿ ಮನೇಲಿ ಏನು ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಭಯಕ್ಕೆ ನಾನು ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸ್ವಲ್ಪನಾದರೂ ಲವ್ ಮಾಡೋರು ಯೋಚನೆ ಮಾಡಿ, ಎಂಥ ನೋವೇ ಆದ್ರೂ ಸ್ವಲ್ಪ ದಿನದಲ್ಲಿ ನಾವು ಮರಿಬೋದು. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಮರುವು ಅನ್ನೋದನ್ನ ಕೊಟ್ಟಿರೋದು ಆ ದೇವರು. ದಯವಿಟ್ಟು ಈ ಥರ ತಪ್ಪು ಕೆಲಸನ ಯಾರು ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ಆಮೇಲೆ ಅವ್ ನನಗೆ ನನ್ಗೆ ಅಣ್ಣ ತಮ್ಮಂದಿರು ಇದ್ದಾರೆ, ನಾನು ಹೋಗ್ಬಿಟ್ರೆ ನನ್ನ ಅಣ್ಣ ತಮ್ಮಂದಿರು ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾರೆ ಅಂತ ಯಾರಾದರೂ ಅಂದ್ಕೊಂಡ್ರೆ ದಯವಿಟ್ಟು ಆ ಕೆಲಸನೂ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಸ್ಥಾನನ ನಿಮ್ಮ ಅಣ್ಣನ ತಮ್ಮನ ತುಂಬಕ್ಕಾಗೋದಿಲ್ಲ. ದಯವಿಟ್ಟು ಏನಾದರೂ ತಪ್ಪು ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಏನು ನಾವು ಬಿಟ್ಟೋದ್ರೆ ಅಂತ. ಏನು ಮಾಡೋಕ್ಕಾಗಲ್ಲ ಇವಾಗ. ಓ ಅಯ್ಯೋ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ, ಇದರಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗಂತೂ. ಮಣಿಕಂಠ ಸರ್, ಸ್ಟೋರಿನ ಹಂಚ್ಕೊಂಡಿದ್ದು ಒಳ್ಳೇದಾಯಿತು, ತುಂಬ ಥ್ಯಾಂಕ್ಸ್ ಈ ಥರ ಒಂದು ಸ್ಟೋರಿನ ಹಂಚ್ಕೊಂಡಿದ್ದಕ್ಕೆ. ಮತ್ತು ಏನು ಹೇಳಲಿ, ಧೈರ್ಯವಾಗಿರಿ, ನಾವಿದ್ದೀವಿ ಸರಿನಾ? ನಿಮ್ಮ ಜೊತೆ ತುಂಬ ಜನ ನಾವಿದ್ದೀವಿ, ನಾವು ನಿಮ್ಮ ಮಕ್ಕಳಿದ್ದೀವಿ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಮಗಳು ಅಂತಲೇ ಅಂದ್ಕೊಳ್ಳಿ. ಯೋಚನೆ ಮಾಡಬೇಡಿ, ಏಕೆಂದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳಿದ್ದಾರೆ ದೊಡ್ಡವರು.
ನಿಮ್ ಮಗ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು, ಆ ಕೊನೆ ಸೆಕೆಂಡ್ ಅಲ್ಲಿ ತಪ್ಪು ಮಾಡ್ಬಿಟ್ಟೆಪ್ಪ ನಾನು ಈ ತರ ಮಾಡ್ಬಾರ್ದಾಗಿತ್ತು ಅಂತ ಹೇಳಿದ್ದು ಸ್ವಲ್ಪ ಹೊತ್ತಿಗಿಂತ ಮುಂಚೆ ಏನಾದ್ರೂ ಅವ್ರಿಗೆ ಯೋಚನೆ ಮಾಡಿದ್ದಿದ್ರೆ ಇವಾಗ ನೀವು ಇಷ್ಟು ಕೊರ್ಗಂಗಿರ್ಲಿಲ್ಲ, ಆ ಹುಡುಗನ ಜೀವನನೂ ಹಾಳಾಗ್ತಿರ್ಲಿಲ್ಲ, ನನಗೂ ಇಷ್ಟು ನೋವಾಗ್ತಿರ್ಲಿಲ್ಲ. ಏಕೆಂದ್ರೆ ನನಗೂ ತುಂಬ ಅಂದರೆ ತುಂಬ ನೋವಾಗ್ತಿದೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಮಿಸ್ಸಸ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸಾಧ್ಯವಾದರೆ ಯಾವಾಗಾದ್ರೂ ಮೀಟ್ ಮಾಡೋಣ, ನಾನು ಒಬ್ಬಳು ಮಗಳಿದ್ದೀನಿ ನಿಮಗೆ ಅಂತ ತಿಳ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ನಿಮ್ಮ ಸ್ಟೋರಿನ ಹಂಚ್ಕೊಂಡಿದ್ದಕ್ಕೆ, ತುಂಬ 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 ಥ್ಯಾಂಕ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಹುಡುಗನ ಹೆಸರು ಹೇಳಲಿಲ್ಲ, ಅವ್ರು ಹೇಳಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೇಳಲಿಲ್ಲ. ನಿಮಗೆ ಈ ಲವ್ ಸ್ಟೋರಿನೋ ಕೇಳಿ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸೇ ಯಾರೇ ಆಗಲಿ ನೀವೇ ಲವ್ ಮಾಡ್ತಾಯಿದ್ರು ಸಹ ಸ್ವಲ್ಪ ಯೋಚನೆ ಮಾಡಿ, ಏನೇ ದುಡುಕು ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ನಿರ್ಧಾರ ತಗೊಳ್ಳಿ, ಸರಿನಾ? ಥ್ಯಾಂಕ್ ಯು, ಧನ್ಯವಾದಗಳು.